ಹಾಯ್ ಸ್ನೇಹಿತರ ನಮಸ್ಕಾರ ರಿಟೆನ್ಷನ್ ನಂತರ ಈಗ ಯಾರನ್ನ ಆಪ್ಷನ್ ಅಲ್ಲಿ ಪಿಕ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಕುತೂಹಲ ಇದೆ ಅದರಲ್ಲೂ ನಮ್ಮ ಆರ್ ಸಿ ಬಿಗೆ ಗೆ ಇರುವಂಥ ಆಪ್ಷನ್ಸ್ ಯಾವ್ದು ಯಾವ್ದು ನವಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ದಿನ ಬೇಗ್ ಆಪ್ಷನ್ ಇದೆ ಸಿಕ್ಕಾಪಟ್ಟೆ ಕುತೂಹಲ ಇದೆ ಸೊ ಹಾಗಾದ್ರೆ ಆರ್ ಸಿ ಬಿಲಿ ಈ ಸಲ ಗೌರ್ಮೆಂಟ್ ಕೂಡ ಪ್ರೆಷರ್ ಹಾಕಿದೆ ಒಂದಷ್ಟು ಲೋಕಲ್ ಪ್ಲೇಯರ್ಸ್ ಅನ್ನು ನೀವು ತಗೊಳ್ಬೇಕು ಕರ್ನಾಟಕದ ಪ್ಲೇಯರ್ಸ್ಗಳಿಗೆ ಹೆಚ್ಚು ಮಣೆ ಹಾಕಿದೆ ಅನ್ನೋ ವಿಚಾರ ಇತ್ತು ಸೊ ಅದರ ಪ್ರಕಾರ ನಮಗೆ ಕನ್ನಡಿಗರಲ್ಲಿ ಇರುವಂಥ ಆಪ್ಷನ್ಸ್ ಯಾವ್ದು ಯಾವ್ದು ಪ್ರೈಮ್ ಬ್ಯಾಟ್ಸ್ಮನ್ ಅಥವಾ ಪ್ಲೇಯರ್ಗಳೆಷ್ಟು ಜೊತೆಗೆ ಒಂದಷ್ಟು ಟ್ಯಾಲೆಂಟೆಡ್ ಪೂಲ್ ಇದೆ ಸೊ ಅವರು ಯಾರು ಅಂತ ಒಂದಾಗಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಕೆ ಎಲ್ ರಾಹುಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಪ್ಟನ್ಶಿಪ್ ಮೆಟೀರಿಯಲ್ ಈಗಾಗಲೇ ಒಂದು ಎರಡು ಮೂರು ತಿಂಗಳಿಂದ ಸಿಕ್ಕಾಪಟ್ಟೆ ಚರ್ಚೆ ಇದೆ ರಾಹುಲ್ ಮತ್ತೆ ಬರ್ಬೋದು ಕ್ಯಾಪ್ಟನ್ ವಿಕೆಟ್ ಕೀಪರ್ ಆಗಿ ಅಂತ ಸೊ ಅದು ಮೊದಲೇದು ಏನು ಚರ್ಚೆ ಮಾಡೋದೇ ಬೇಡ ಅದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ದೀವಿ ಎರಡನೇ ಆಪ್ಷನ್ ಯಾರಪ್ಪ ಅಂತ ನೋಡಿದ್ರೆ ನಮ್ಮ ದೇವದ ಪಡಿಕಲ್ ಸೊ ಹಿಂದೆ ಆರ್ ಸಿ ಬಿಲ್ ಆಡದಂಥವ್ರು ಸೆಂಚುರಿ ಕೂಡ ಗಳಿಸಿದ್ರು ಒಂದೇ ಒಂದು ಪ್ರಾಬ್ಲಮ್ ಅವ್ರದು ಅಂತಂದರೆ ಒಂದು ಫಿಟ್ನೆಸ್ ವಿಚಾರವಾಗಿ ಅಷ್ಟು ಏನು ಹೆಲ್ತಿ ಅಥವಾ ಯಾವ ಥರ ಹೇಳೋದು ಅದನ್ನು ಎನರ್ಜೆಟಿಕ್ ಇರಲಿಲ್ಲ ತುಂಬ ಸುಸ್ತಾಗ್ತಾ ಇದ್ರೋ ಅನ್ನೋ ವಿಚಾರ ಇತ್ತು ಜೊತೆಗೆ ಎರಡನೇದು ಸ್ಟ್ರೈಕ್ ರೇಟ್ ಇದೆರಡು ವಿಚಾರ ಇನ್ನು ಲಾಸ್ಟ್ ಸೀಸನ್ ಅವರು ಲಕ್ನೋ ಆಡಿರೋದು ನೋಡಿದ್ರೆ ತುಂಬ ಪ್ಯಾಥಟಿಕ್ ಆದಂಥ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ದೇಸಿ ಕ್ರಿಕೆಟಲ್ಲಿ ಅಲ್ಲಿ ಇಂಡಿಯಾ ಏ ಈಗ ಆಡ್ತಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಸೊ ದೇವದತ್ ಅವರು ಇರುವಂಥ ಆಪ್ಷನ್ ದೇವದತ್ ಪಡಿಕಲ್ ಯಂಗ್ಸ್ಟರ್ ಇದಾರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಟಾಪ್ ಆರ್ಡರ್ ಆಡ್ಬೋದು ಸೊ ಮೂರನೇ ಆಪ್ಷನ್ ಬಂದು ಮಯಾಂಕ್ ಮಯಾಂಕ್ ಅಗರ್ವಾಲ್ ಹಿಂದೆ ಆರ್ ಸಿ ಬಿಗೆ ಗೆ ಸ್ಫೋಟಕವಾದಂತಹ ಓಪನಿಂಗ್ ಕೊಟ್ಟಂತವ್ರು ಪಂಜಾಬ್ನಲ್ಲೂ ಕೂಡ ಸಖದಾಗಿ ಆಡಿದ್ರು ರಾಹುಲ್ ಜೊತೆ ಸೊ ಮಯಾಂಕ್ನ ಕನ್ಸಿಡರ್ ಮಾಡ್ತಾರ ನೋಡಬೇಕು ನಾಲ್ಕನೇ ಆಪ್ಷನ್ ಬಂದು ಕರುಣ್ ನಾಯರ್ ಈ ಸಲ ಮಹಾರಾಜ ಟ್ರೋಫಿ ಕಳೆದ ಮಹಾರಾಜ ಎರಡಲ್ಲೂ ಕೂಡ ಸೂಪರ್ವಾಗಿ ಆಡಿದ್ದಾರೆ ಅದ್ಭುತವಾದಂತಹ ಸ್ಟ್ರೈಕ್ ರೇಟ್ ಅದರಲ್ಲೂ ಚಿನ್ನಸ್ವಾಮಿ ಸ್ವಾಮಿ ಅಂತೂ ಸಕ್ಕದಾಗಿ ಆಡಿತಾರೆ ಕರುಣ್ ಮೂವತ್ತು ಬಾಲಿಗೆ ಎಪ್ಪತ್ತು ಮೂವತ್ತೈದು ಬಾಲಿಗೆ ಎಂಬತ್ತು ಆತರ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಈ ಸಲ ಏನು ಮನೀಶ್ ಪಾಂಡೆ ಯಾವತ್ತಿಗೂ ಕೂಡ ಅದ್ಭುತವಾದಂತಹ ಪ್ಲೇಯರ್ ಮಿಂಚಿನ ಫೀಲ್ಡರ್ ಪ್ರಪ್ರಥಮ ಭಾರತೀಯ ಏನು ಐ ಪಿ ಎಲ್ ಅಲ್ಲಿ ಸೆಂಚುರಿ ಬಾರಿಸೋದಕ್ಕೆ ಮನೀಶ್ ಪಾಂಡೆ ಮಾಡ್ಬೋದು ಅವರ ಏಜ್ ಫ್ಯಾಕ್ಚರ್ ಜೊತೆಗೆ ಅವ್ರನ್ನ ನೋಡ್ತಾ ಇದೆಯಾ ಮಿಡ್ಲ್ ಆರ್ಡರ್ನಲ್ಲಿ ನಮ್ಮ ಟೀಮ್ ಯಾಕಂದ್ರೆ ಲಾಸ್ಟ್ ಒಂದು ಸೀಸನ್ ಅವರು ಕನ್ಸಿಡ್ರೇ ಮಾಡಿಲ್ಲ ಸೊ ಮನೀಶ್ ಪಾಂಡೆ ಈ ಒಟ್ಟು ಐದು ಆಪ್ಷನ್ ಇದೆ ರಾಹುಲ್ ದೇವದತ್ ಮಯಾಂಕ್ ಕರುಣ್ ಮನೀಶ್ ಅಂದ್ ಪ್ರೈಮ್ ಬ್ಯಾಟ್ಸ್ಮನ್ಗಳು ಅಂತ ಇದರಲ್ಲಿ ಮೇ ಬಿ ರಾಹುಲ್ ಒಬ್ಬರೇ ಆಪ್ಷನ್ ಆಗಿರುತ್ತೆ ಐದರಲ್ಲಿ ದೇವ್ ದತ್ ಎರಡನೇ ಆಪ್ಷನ್ ಬಟ್ ಉಳಿದಂಥ ಮೂರು ಜನ ಮಯಾ ಕರುಣ್ ಮನೀಶ್ ಮೋಸ್ಟ್ಲಿ ಆರ್ ಸಿ ಬಿ ತಿಂಗ್ ಥ್ಯಾಂಕಲ್ ಅವರು ಇದ್ದಾರೆ ಗೊತ್ತಿಲ್ಲ ಇನ್ನು ಮಿಡ್ಲ್ ಆರ್ಡರ್ ವಿಚಾರಕ್ಕೆ ಬರೋದಾದ್ರೆ ಒಂದು ಅದ್ಭುತವಾದಂತಹ ಒಂದು ಅವಕಾಶ ಇದೆ ಒಬ್ಬ ಸೂಪರ್ ಪ್ಲೇಯರ್ ಅಂತ ಹೋಳಕ್ಕೆ ಅದು ಅಭಿನವ್ ಮನೋಹರ್ ಅಭಿನವ್ ಮನೋಹರ್ ಅಂತೂ ಈ ಸಲ ಮಹಾರಾಜ ಟ್ರೋಫಿಯಲ್ಲಿ ಸಖತ್ ಆಗಾಡಿದ್ದಾರೆ ನೀವು ಹೇಳ್ಬೋದು ಮಹಾರಾಜ ಟ್ರೋಫಿಲಿ ಲೋಕಲ್ ಬೌಲರ್ಸ್ ಕರ್ನಾಟಕ ಬೌಲರ್ಸ್ ಇದ್ದಾರೆ ಯಾರು ಬೇಕಾದ್ರೂ ಹೊಡಿಬಹುದು ಅಂತ ಬಟ್ ಅಷ್ಟು ಈಸಿ ಅಲ್ಲ ಎಲ್ಲರೂ ಕೂಡ ಕಾಂಪಿಟೇಟಿವ್ ಕ್ರಿಕೆಟ್ ಆಡ್ತಿರೋಂಥವ್ರು ಈ ಸಲ ಅಂತೂ ಒಂದು ಕ್ಲಿಯರ್ ಮಾಡ್ತಾ ಇದ್ರು ಮನೋಜ್ ಅವರು ಅಭಿನವ್ ಮನೋಹರ್ ಸೂಪೋ ಸಿಕ್ಸ್ ಸಿಕ್ಸ್ಗಳು ಬರ್ತಾ ಇದ್ದವು ಏಳು ಎಂಟು ಒಂಬತ್ತು ಹತ್ತು ಈಗ ಸಿಕ್ಸ್ ಮೇಲೆ ಸಿಕ್ಸು ಅಭಿನವ್ ಮನೋಹರ್ ಏನಾದರೂ ಆ ಸಿ ಬಿ ಟೀಮ್ನ ಮಿಡ್ಲ್ ಆರ್ಡ್ರಿಗೆ ಬಂದರೆ ನಿಮಗೆ ದೇಸಿ ಎ ಬಿ ಡಿನ್ ರೆಡಿ ಮಾಡ್ಬೋದು ಕರೆಕ್ಟಾಗಿ ಅವ್ರಿಗೆ ಅವಕಾಶ ಕೊಟ್ಟರೆ ಅಂತ ಪೊಟೆನ್ಷಿಯಲ್ ಇರುವಂತ ನಾನು ಎ ಬಿ ಡಿಗೆ ಕಂಪೇರ್ ಮಾಡ್ತಿಲ್ಲ ಬಟ್ ಆ ಒಂದು ಅಬಿಲಿಟಿ ಇದೆ ಅವ್ರಿಗೆ ಅಂತ ಅಂದರೆ ಒಂದು ಹಂತಕ್ಕೆ ನಮ್ಮ ಲೋಕಲ್ ಕರ್ನಾಟಕದ ಎ ಬಿ ಡಿ ಥರ ಮಿಂಚೋಕೆ ಇನ್ನು ಎರಡನೇದಾಗಿ ಮನೋಜ್ ಪಾಂಡಿಗೆ ಇವ್ರು ಎರಡು ವರ್ಷ ಸುಮ್ಮನೆ ಬೆಂಚ್ ಕಾಯಿಸಿ ಹಾಳು ಮಾಡಿದ್ರು ಹುಡುಗನ ಅಥವಾ ವೇಸ್ಟ್ ಮಾಡಿದ್ರು ಅಂತ ಹೇಳ್ಬೋದು ಈ ಸಲಾನು ಅವರು ಅದ್ಭುತವಾಗಿ ಆಡಿದ್ರು ಫಿನಿಶಿಂಗ್ ಸಖದ ಮಾಡಿದ್ರು ಬೌಲಿಂಗ್ ಚೆನ್ನಾಗಿತ್ತು ಸ್ವಲ್ಪ ಆಲ್ರೌಂಡರ್ ಆರ್ ಸಿ ಬಿ ವೇಸ್ಟ್ ಮಾಡಿದೆ ಎರಡು ಸೀಸನ್ ಅವಕಾಶ ಕೊಡದೆ ಮತ್ತೆ ಅವ್ರನ್ನೇನಾದ್ರೂ ಆರ್ ಟಿ ಎ ಮಾಡ್ತಾರೆ ಅಥವಾ ಮತ್ತೆ ಬಿಡ್ಡಲ್ಲಿ ಪಿಕ್ ಮಾಡ್ತಾರ ಮಾಡಿದ್ರೆ ಒಳ್ಳೇದು ಸೂಪರ್ ಟ್ಯಾಲೆಂಟ್ ಇನ್ನು ಕೃಷ್ಣಪ್ಪ ಗೌತಮ್ ಕಳೆದ ಬಾರಿ ಏನು ಲಕ್ನೋ ಹೋಗಿದ್ರು ಚೆನ್ನೈಯಲ್ಲಿ ಆಡಿದ್ರು ಬಟ್ ಸ್ಟಿಲ್ ಗೌತಮ್ ಏನೋ ಎಬಿಲಿಟಿ ಇದೆ ಅದನ್ನು ಹೊರಗಡೆ ತರೋದ್ರಲ್ಲಿ ಇನ್ನೂ ಅವ್ರು ಸಕ್ಸಸ್ಫುಲ್ ಆಗಿದೆ ಅಂತ ಅನಿಸ್ತಾ ಇಲ್ಲ ಆಗಿದ್ದಾರೆ ಅಂತ ಸೊ ಗೌತಮ್ ಇಸ್ ಅ ಬ್ಯೂಟಿಫುಲ್ ಆಲ್ರೌಂಡರ್ ಆಪ್ಷನ್ ನಮಗೆ ಒಂದು ವೇಳೆ ಕೃನಾಲ್ ಪಾಂಡ್ಯ ವಾಷಿಂಗ್ಟನ್ ಸುಂದರ್ ಇವರು ಸಿಗದೆ ಹೋದರೆ ಗೌತಮ್ ಬಗ್ಗೆ ಅವರು ಥಿಂಕ್ ಮಾಡ್ಬೋದು ಏನಾದರೂ ಬೇರೆಯವರು ಅವರು ಖರೀದಿ ಮಾಡಿದ್ರೆ ಆಲ್ರೌಂಡರ್ ಆಗಿ ಇನ್ನು ಸ್ಪಿನ್ ವಿಚಾರಕ್ಕೆ ಬರೋಣ ಚಹಲ್ ನಮ್ಮ ಟಾರ್ಗೆಟ್ ಈ ಸಲ ಚಹಲ್ನ ಪಡಿಬೇಕು ಅಂತ ಪ್ಲಾನ್ಗಳಾಗ್ತಾ ಇದೆ ಒಂದು ವೇಳೆ ಚಹಲ್ ಸಿಗದೆ ಹೋದ್ರೆ ಶ್ರೇಯಸ್ ಗೋಪಾಲ್ ಬ್ಯೂಟಿಫುಲ್ ಆಪ್ಷನ್ ನಮ್ಗೆ ಇರೋದು ಕರ್ನಾಟಕದವರು ಸೊ ಶ್ರೇಯಸ್ ಗೋಪಾಲ್ ಒಂದು ಆಪ್ಷನ್ ಇದೆ ಹಾಗೆ ಇನ್ನೊಬ್ರು ಅಂದ್ರೆ ಕಣಾಲ್ ಪಾಂಡ್ಯ ವಾಷಿಂಗ್ಟನ್ ಸುಂದರ್ ಇಬ್ಬರು ಕೂಡ ಸಿಗದೆ ಹೋದ್ರೆ ಜಗದೀಶ ಸುಚಿತ್ ಜೆ ಸುಚಿತ್ ನಮ್ಗೊಂದು ಆಪ್ಷನ್ ಇದೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಈ ಸಲ ಬೌಲಿಂಗ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಸೊ ಸುಚಿತ್ ನಮ್ಮ ಕರ್ನಾಟಕದ ಆಪ್ಷನ್ ಇರೋದು ಮೈಸೂರಿನ ಹುಡುಗ ಇನ್ನು ಪೇಸ್ ಬೌಲಿಂಗ್ ಅಂತ ಬಂದಾಗ ಪ್ರಸಿದ್ಧ ಕೃಷ್ಣ ಸ್ವಲ್ಪ ಇಂಜುರಿ ಕನ್ಸರ್ನ್ಸ್ ಇದೆ ಬಟ್ ಅವ್ರನ್ನ ಮತ್ತೆ ಏನಾದರೂ ಆಸೆ ಬಿಕ್ತಂದ್ರೆ ನಮ್ಮ ಚಿನ್ನಸ್ವಾಮಿ ಪಿಚ್ಚಲ್ಲಿ ಅವೇ ಪಿಚ್ಚಲ್ಲೂ ಕೂಡ ಒಳ್ಳೆ ಕಂಟ್ರೋಲ್ ಇದೆ ಅವರಿಗೆ ಇನ್ನು ವೈಶಾಖ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಆರ್ ಸಿ ಬಿಲಿ ಇರೋರು ಅವ್ರನ್ನ ಆರ್ ಟಿ ಅಲ್ಲಿ ಖರೀದಿ ಮಾಡುವಂತ ಚಾನ್ಸಸ್ ಇದೆ ಇನ್ನು ವಿದ್ವತ್ ಕಾವೇರಪ್ಪ ಈಗ ಬೆಳಿತಿರುವಂತ ಒಬ್ಬ ಹುಡುಗ ಪಂಜಾಬಿ ಕಳೆದ ಬಾರಿ ಆಡಿದ್ರು ಒಳ್ಳೆ ಬೌಲಿಂಗ್ ಮಾಡಿದ್ರು ಕೂಡ ಅವಕಾಶ ಸಿಕ್ಕಾಗ ಸೊ ವಿದ್ವತ್ ಮತ್ತೊಂದು ಆಪ್ಷನ್ ಇರೋದು ನಮಗೆ ಈ ಮೂರು ವಿದ್ವತ್ ವೈಶಾಖ್ ಪ್ರಸಿದ್ಧ ಏನ್ ಮಾಡ್ತಾರೆ ನೋಡ್ಬೇಕು ಇವರು ಇಷ್ಟು ಆಪ್ಷನ್ಸ್ ಇದೆ ನಮಗೆ ಒಂದಷ್ಟು ಪ್ರೈಮ್ ಪ್ಲೇಯರ್ಸ್ ಅಂತ ಇದನ್ನ ಹೊರತುಪಡಿಸಿದ್ರೆ ನಾವು ಸೂಪರ್ ಟಿವಿಯಿಂದ ಒಂದಷ್ಟು ಪ್ಲೇಯರ್ಗಳನ್ನು ಸಜೆಸ್ಟ್ ಮಾಡ್ತಾ ಇದ್ದೀವಿ ಆರ್ ಸಿ ಬಿಗೆ ಗೆ ಅದರಲ್ಲಿ ನಂಬರ್ ಒನ್ ಚೇತನ್ ಎಲ್ ಆರ್ ಈ ಸಲ ಧಮಾಲ್ ಆಡಿದ್ರು ಅವರು ಮಹಾರಾಜ ಟ್ರೋಫಿಯಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ರೈಟ್ ಹ್ಯಾಂಡ್ ಏನಾದರೂ ನಿಮಗೆ ಇಶಾನ್ ಕಿಶಾನ್ ಅಂತ ಪ್ಲೇಯರ್ ಸಿಕ್ಕಿದಾಗ ಅವ್ರ ಜೊತೆ ಓಪನಿಂಗ್ ಕಳಿಸ್ಬೋದು ಅಥವಾ ಯಾರಾದರೂ ಸೀನಿಯರ್ ನೀವು ತಗೊಂಡ್ರೆ ಈಗ ಫಾಫ್ ಇದ್ರು ಹಾಗೆ ಅಂತ ಒಬ್ಬ ಸೀನಿಯರ್ ಜೊತೆಗೆ ಬಟ್ಲರ್ ಏನಾದರೂ ಬಂದರೆ ಅವ್ರ ಜೊತೆಗೆ ಇಳಿಸೋದು ಸಖದಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅನೀಶ್ವರ್ ಗೌತಮ್ ಶುಭಾಂಗ್ ಹೆಗ್ಡೆ ಮನ್ವಂತ್ ಕುಮಾರ್ ಈ ಮೂರು ಹುಡುಗರು ಈ ಸಲ ಮಹಾರಾಜ ಸಖತ್ತಾಗಿ ಆಡಿದ್ದಾರೆ ಶುಭಾಂಕ ಹೆಗಡೆ ಮನ್ವಂತ್ ಅಂತೂ ಬ್ಯೂಟಿಫುಲ್ ಸೊ ಹಾಗೆ ಇನ್ನು ಎಲ್ ಆರ್ ಕುಮಾರ್ ಇದಾರೆ ಬೌಲರ್ಸ್ ಅಂತ ಬಂದಾಗ ಎಲ್ ಆರ್ ಕುಮಾರ್ ವಿದ್ಯಾಧರ್ ಪಾಟೀಲ್ ಹಾಗೆ ಲವೀಶ್ ಕೌಶಲ್ ಈ ಮೂರು ಜನ ಫಾಸ್ಟ್ ಬೌಲಿಂಗ್ ಇದ್ದಾರೆ ಸೊ ಇವ್ರನ್ನೆಲ್ಲ ಟಾರ್ಗೆಟ್ ಮಾಡ್ಬೋದು ಸೊ ನಿಮ್ ಪ್ರಕಾರ ಕನ್ನಡಿಗರು ಯಾರು ಬರಬೇಕು ಮಿಸ್ ಮಾಡದೆ ಕಮೆಂಟ್ ಮಾಡಿ ನೋಡೋಣ ಆರ್ ಸಿ ಬಿ ಏನ್ ಮಾಡುತ್ತೆ ಎಷ್ಟು ಜನ ಕನ್ನಡಿಗರನ್ನ ರಾಹುಲ್ ಅಲ್ಲದೆ ಇವರು ಪಿಕ್ ಮಾಡ್ತಾರೆ ಅಂತ ರಾಹುಲ್ ವೈಶಾಖ್ ಇಬ್ಬರಲ್ಲದೆ ಪಿಕ್ ಮಾಡಬಹುದು ಅಂತ Namaskar.